ವಾಟ್ಸಪ್ನಲ್ಲಿ ಗುಲ್ಲೆಬ್ಬಿಸಿದ್ದ ಅಂಬರೀಷ್ ಮುತ್ತಿನ ಫೋಟೋ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಈಗ ಹಳೆಯ ಕಥೆ. ಅಷ್ಟೇ ಅಲ್ಲ, ಅಂಬರೀಷ್ ಮುತ್ತಿನ ಫೋಟೋ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವು. ಕೆಲವು ಅಂಬರೀಷ್ ವರ್ತನೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರೆ ಮತ್ತೆ ಕೆಲವರು ಅಂಬರೀಷ್ ಸ್ವಭಾವವೇ ಅಂಥದ್ದು ಅಂತ ಸುಮ್ಮನಾದರು. ಅಲ್ಲದೆ ಈ ಬಗ್ಗೆ ಅಂಬರೀಷ್ ಈಗಾಗಲೇ ಸಮಜಾಯಿಷಿ ಕೂಡ ಕೊಟ್ಟಿದ್ದಾರೆ. ಆದರೂ ಅಂಬರೀಷ್ ಅವರ ನೋವು ಬೇಸರ ಇನ್ನೂ ಹೋಗಿಲ್ಲ. ಬೆಳಗಾವಿ ಶಾಸಕಾಂಗ ಸಭೆಯ ನಂತರ ಮಾಧ್ಯಮದವರ ಜೊತೆ ಮಾತನಾಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ತಂದೆ ಮಗಳ ಸಂಬಂಧವನ್ನು ಮಾಧ್ಯಮದವರು ಬಣ್ಣ ಹಚ್ಚಿ ಬಿಂಬಿಸಿದ್ದಾರೆ ಅಂತ ಬೇಸರದಿಂದಲೇ ಹೇಳಿದರು. ನೋ ಕಾಮೆಂಟ್ಸ್, ಯಾಕೆಂದ್ರೆ ನಾವು ಹೇಳೋದಿಕ್ಕೆಲ್ಲ ಉಲ್ಟಾ ಮಾಡ್ತೀರಾ. ನಾವು ಮಾತಾಡೋವಲ್ಲ, ಯಜಮಾನರಿದ್ದಾರೆ ಮಾತಾಡಿಸ್ಕೊಳ್ಳಿ. ಈ ವಸತಿದ ಆಮೇಲೆ ಮಾತಾಡ್ತೀನಿ. ಅಲ್ಲ, ಮೊಮ್ಮಕ್ಕಳನ್ನ ಪ್ರೀತಿ ಮಾಡಿದ್ರೆ ನೀವು ಯಾರನ್ನೋ ಅಂತಾರೆ, ಅದಕ್ಕೆ ನಾವು ಯಾಕಪ್ಪ ಹೇಳಬೇಕು? ಅಲ್ಲ, ಪ್ರೀತಿ ಅರೇ ಸೊಮ್ರೆ ರೇ, ನೀವೆಲ್ಲ ಎಜುಕೇಟೆಡ್ ಕ್ಲಾಸ್ ಜನಗಳಿಗೆ ಎಲ್ಲದಕ್ಕೂ ಒಳ್ಳೆ ಸಂದೇಶ ಕೊಡಿ. ಅದು ಬಿಟ್ಬಿಟ್ಟು ಮಗಳನ್ನ ಪ್ರೀತಿ ಮಾಡಿದ್ರೂ ಯಾವಳನ್ನ ಇಟ್ಕೊಂಡಿದ್ದೆ ಅಂಬರೀಷ ಅಂದ್ರೆ ಏನು ಅರ್ಥ? ಇದು ನಮಗೂ ಒಂದು ಸ್ವಲ್ಪ ಆತ್ಮಗೌರವ ಇರುತ್ತೆ, ಆತ್ಮದ ಸಾಕ್ಷಿ ಇರುತ್ತೆ. ಒಂದು ಸಮಾಜದಲ್ಲಿ ಒಂದು ಘನತೆ ಗೌರವ ಇಟ್ಕೊಂಡು ಜೀವನ ಮಾಡಿರ್ತೀವಿ. ನಿಮ್ಮ ಥರ ತಾನೇ ನಾವೇ? ಏನು ರಾಜಕೀಯದವರು ಅಂದರೆ ಏನು ಮುಟ್ಟಂಗೆ ಅಲ್ವಾ? ಮಕ್ಕಳನ್ನು ಮುಟ್ಟಂಗಿಲ್ಲ, ಮೊಮ್ಮಕ್ಳಿಗೆ ಮುಟ್ಟಂಗಿಲ್ಲ. ಅಕಸ್ಮಾತ್ ಮಗನ ಇಟ್ಕೊಂಡ್ರೆ ಇವನೇನೋ ಹೋಮೋ ಅಂತ ಹೇಳ್ಬಿಡ್ತೀನಿ ನಾನು. ಅದುವೇ